பரிசு ஜாத்தியமத்து பரிசு பலன் தவறு பலன் தவறு உபஜாதிகளாதா ஒலேரு மாதிரு பட்டு நமானி இது விவித ஜாதி உபஜாதிகளில் குல குல கஸ்புகளே இவத்து மகத்துவ இல்ல ಮಾದಿಗಳಂದ್ರೆ ಚೆಪ್ಪಿಲೋಡಿ ಇತ್ತಂದ್ರೆ ಒಟ್ಟರಂದ್ರೆ ಕಲ್ಲೊಡಿತಾ ಇದ್ರು ಮಣ್ಣು ತೆಗಿತಾ ಇದ್ರು ಅದನ್ನ ಯಂತ್ರೋಪಕರಣ ರಿಪ್ಲೇಸ್ ಮಾಡಿದೆ ಅವ್ರ ಕೆಲಸ ಮಾಡಕ್ ಶುರು ಆಗಿದೆ. ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿ ಇದ್ರು ಒಟ್ಟು ರಾಜ್ಯದ ದೇಶ ಜನಸಂಖ್ಯೆಯಲ್ಲಿ ಸರ್ಕಾರಿ ಕೆಲಸ ಸಿಗ್ತಾ ಇರೋದು ಬರೀ 3% ಮಾತ್ರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಎಸ್ಎಲ್ಸಿ PUC ಡಿಗ್ರಿ ಈಗಂತೂ ಒಂದು ವಿದ್ಯಾಭ್ಯಾಸ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ದಲಿತ ಹುಡುಗಿ ಅರೆ ನಾನು ಓದ್ಬೇಕು ನಾನು ಮುಂದೆ ಬರಬೇಕು ಅನ್ನೋ ಮನಸ್ಥಿತಿ ಯುವಕರಲ್ಲಿದೆ. PUC ಡಿಗ್ರಿ ಡಿಪ್ಲೊಮಾನು ಏನೋ ಒಂದು ಈ ರೀತಿ ಒಂದು ಆಗಬೇಕು ಅನ್ನೋ ಉದ್ದೇಶದಲ್ಲೇ ನಾವು 2009 ದಲಿತ ಬುದ್ಧಿಮಾದಾರ ಸಂಘ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದೆವು. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ದಲಿತ ಉದ್ದಿಮೆದಾರ ಸಂಘದ ಜಿಲ್ಲಾ ಘಟಕ ಇದೆ. KDB KSSIDC ಇಲ್ಲಿ ಎರಡು ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ಜಮೀನು ಶೆಡ್ಡು ಲ್ಯಾಂಡ್ ಕೊಡುವಂತ ಸಮಸ್ಯೆಗಳು, KSSC ಹಣಕಾಸು ಸಮಸ್ಯೆ, ಹಣಕಾಸು ನೆರವು ನೀಡುವಂತ ಸಮಸ್ಯೆಗಳು, ಕಮರ್ಷಿಯಲ್ ಬ್ಯಾಂಕ್ ಇಂದಲೂ ಧನ ಸಹಾಯ ಸಿಗುತ್ತೆ. 2009 KDB KSSIDC ದಲಿತರಿಗೆ ನಿವೇಶನ ಮತ್ತು ಬಳಿಗೆ ಪಡೆಯಬೇಕು ಅಂದ್ರೆ ಮೀಸಲಾತಿ ಇರಲಿಲ್ಲ. ನಿಮ್ಮ ನಿಮ್ಮ ಗಮನಕ್ಕೆ 2004 KDB 2004 ಇದ್ದಂತೆ KDB 29,000 ಎಕರೆ ನಿವೇಶನಗಳನ್ನ ಆ ಸಂಸ್ಥೆ ಹುಟ್ಟಿದ್ದೆ 1965. ಆ ಮಂಡಳಿ ಬೋರ್ಡ್ ಸ್ಥಾಪನೆ ಆಗಿದ್ದ 1965 2014 KDB 29,000 ಚಿಲ್ಲರೆ ಎಕರೆ ಅಲಾಟ್ಮೆಂಟ್ ಮಾಡಿದೆ. ಅದರಲ್ಲಿ ದಲಿತರು ಪಡೆದಿದ್ದು ಕೇವಲ 1%, 192 ಮಾತ್ರ. ಸುಮಾರು 1965 2004 ಸುಮಾರು ಒಂದು 60-65 ವರ್ಷ ದಲಿತರು ಕೈಗಾರಿಕೆಯಲ್ಲಿ ಎಷ್ಟು ಅವರ ಪಾರ್ಟಿಸಿಪೇಷನ್ ಅಂದ್ರೆ 91% ಈ ಸ್ಥಿತಿ ಇತ್ತು. ನಾವು ಸಂಘ ಸ್ಥಾಪನೆ ಮಾಡಿದಾಗ ಸರ್ಕಾರದಲ್ಲಿ ಒತ್ತಡ ಏರಿ ದಲಿತರು ಉದ್ಯಮಪತಿಗಳಾಗಬೇಕು, ಉದ್ಯಮ ಸ್ಥಾಪನೆ ಮಾಡೋಕೆ ಸರ್ಕಾರ ಪ್ರೋತ್ಸಾಹ ಕೊಡಬೇಕು, ಮೀಸಲಾತಿ ನಿವೇಶನ ಮತ್ತು ಮಳಿಗೆಗಳನ್ನು ಹಂಚಿಕೆಯಲ್ಲಿ ಮೀಸಲಾತಿ ಕೊಡಬೇಕು ಅಂತ ಗಲಾಟೆ ಮಾಡಿದಾಗ ಸರ್ಕಾರದ ಮೇಲೆ ಒತ್ತಡ ತಂದಾಗ ಆಗಿನ ಸರ್ಕಾರ ಅರ್ಥಪೂರ್ವ ಮೇಡಮ್ ಅವರು ರಾಜ್ಯ ಚೀಫ್ ಸೆಕ್ರೆಟರಿ ಆಗಿದ್ದರು. ಅವ್ರ ಪೀರಿಯಡ್ ಅಲ್ಲಿ KDB ಅಲಾಟ್ಮೆಂಟ್ ಅಲ್ಲಿ 24.1% ಮೀಸಲಾತಿ ತರಬೇಕು ಅಂತ ಆದೇಶ ಬಂತು. ಆದೇಶ ಬಂದಾಗ ಏನ್ ಮಾಡಿದ್ರು, 2009 ನಂತರ ಅಭಿವೃದ್ಧಿ ಪಡಿಸುವ ಕೈಗಾರಿಕಾ ಪ್ರದೇಶದಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಆದೇಶ ಮಾಡಿದ್ರು. ಅಂದ್ರೆ ಹಳೆ ಕೈಗಾರಿಕಾ ಪ್ರದೇಶದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಲಾರಲ್ಲಿ ಹಳೆ ಕೈಗಾರಿಕಾ ಪ್ರದೇಶಗಳು ಅಂದ್ರೆ ಬಂಗಾರಪೇಟೆ ಇದೆ, ಕೋಲಾರ ಇದೆ. KDB ಸ್ಥಾಪನೆ ಮಾಡಿದ್ರು, ಹೊಸದಾಗಿ ಸ್ಥಾಪನೆ ಮಾಡುವಂತ ಕೈಗಾರಿಕಾ ಪ್ರದೇಶಗಳು ಅಂದ್ರೆ ಬೇವಗಲ್ಲು ಮೊದಲನೇ ಹಂತ, ನರಸಾಪುರ, ಮಾಲೂರು 4ನೇ ಹಂತ, ಆಮೇಲೆ ವೇವ್ಗಲ್ 2ನೇ ಹಂತ, ಬಾವನಹಳ್ಳಿಯಲ್ಲಿ 70 ಎಕರೆ, ಕರಡು ಬಂಡೆ ಹೊಸಹಳ್ಳಿ ಕೋಲಾರ ತಾಲೂಕು 172 ಎಕರೆ, ಶಿವಾರಪಟ್ಟಣದಲ್ಲಿ 1,637 ಎಕರೆ, ಶ್ರೀನಿವಾಸಪುರದಲ್ಲಿ ಎದುರಲ್ಲಿ 1,173 ಎಕರೆ, 1,273 ಎಕರೆ, ಮುಳ್ಬಾಗಲಲ್ಲಿ 700 ಎಕರೆ, ದೇವರಾಯ ಸಮುದ್ರ ಇದು ಅಕ್ವಿಸಿಷನ್ ಪ್ರೋಸೆಸ್ ಅಲ್ಲಿದೆ. ದಲಿತರ ಇಂಡಸ್ಟ್ರಿ ಮಾಡಬೇಕಂದ್ರೆ ಲ್ಯಾಂಡ್ ಸಿಗುತ್ತೆ, ನೀವು ನರಸಾಪುರದಲ್ಲೇ ಬೇಕು ಅನ್ನೋದಿಲ್ಲ, ಇಂಡಸ್ಟ್ರಿ ಮಾಡಬೇಕಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಪ್ರಶ್ನೆ ಕೇಳ್ಬೋದು.